ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ. ಮೇಜರಾಗಿ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ವ ಅಂತ ಕೇಳ್ತಾ ಇದ್ದೀರಾ. ಅದೇ ರೀತಿ ಸಾಕಷ್ಟು ಮಾಹಿತಿಗಳಿದ್ದಾವೆ ಅಂದರೆ ಕ್ಲಾರಿಫೈನ ಮಾಡ್ತೀನಿ. ಪ್ರತಿ ತಿಂಗಳು ನಿಮಗೆ ಗೊತ್ತಿರೋ ಸರ್ಕಾರ ಈ ಹಿಂದೆ ಹೇಳಿತ್ತು 15ನೇ ತಾರೀಕಿನಿಂದ 20ನೇ ತಾರೀಕೊಳಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಪ್ರತಿ ತಿಂಗಳು 15ನಿಂದ 20 ತಾರೀಕೊಳಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ 4ನೇ ಇನ್ಸ್ಟಾಲ್ಮೆಂಟ್ ಅಂದರೆ 4ನೇ ಕಂತನ್ನು ಬಿಡುಗಡೆ ಮಾಡೋದ್ರಲ್ಲಿ ಸರ್ಕಾರ ಬಂದ್ಬಿಟ್ಟು ಯಶಸ್ವಿಯಾಗಿದೆ. 4ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಯಾರಿಗೆ ಹಣ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋ ವಿವರಗಳನ್ನು ಸರ್ಕಾರ ಸಂಪೂರ್ಣ ವಿವರವನ್ನು ಕೂಡ ಕೊಟ್ಟಿದೆ. ನಾವು ನಿಮಗೆ ಅದನ್ನು ನೋಟಿಫೈ ಮಾಡ್ಕೊಡ್ತೀವಿ ಅಂದರೆ ತಿಳಿಸ್ಕೊಡ್ತೀವಿ, ನೋಡೋಣ ಬನ್ನಿ. ರಾಜ್ಯ ಸರ್ಕಾರ ಘೋಷಿಸಿದ ಹಾಗೆ ಎಷ್ಟು ಜನರಿಗೆ ಬಂದಿದೆ ಅಂದರೆ ಮೊದಲ, ಎರಡನೇ ಹಾಗೂ ಮೂರನೇ ಕಂತಿನ ಹಣ ಪಡೆದುಕೊಂಡವರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್. ಅಂದರೆ ಮೊದಲನೇ ಕಂತು, ಎರಡನೇ ಕಂತು, ಮೂರನೇ ಕಂತು ಪಡ್ಕೊಂಡಿರೋರಿಗೆ ಗುಡ್ ನ್ಯೂಸ್. 4ನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತೇಳಿ ಮಾಹಿತಿ ಬಂದಿದೆ. ಇಲ್ಲಿ ಮೊದಲನೇ ಮತ್ತು ಎರಡನೇ ಕಂತು ಹಣ ಸ್ವಲ್ಪ ಬೇಗ ಬಿಡುಗಡೆ ಆಗಿತ್ತು, ನಿಮ್ಗೆ ಗೊತ್ತಿರೋಕೆ ಫಸ್ಟ್ ಮತ್ತು ಸೆಕೆಂಡ್ ಕಂತು ಬೇಗ ಬಿಡುಗಡೆ ಆಗಿತ್ತು. ಅಲ್ಲಿ 4ನೇ ಕಂತಿನ ಹಣ ಸ್ವಲ್ಪ ತಾಂತ್ರಿಕ ದೋಷ ಮೀನ್ಸ್ ಟೆಕ್ನಿಕಲ್ ಇಶ್ಯೂ ಇರೋ ಕಾರಣ ಸ್ವಲ್ಪ ವಿಳಂಬ ಆಗಿದೆ ಅಂತೇಳಿ ಹೇಳಿದ್ದಾರೆ. ರಾಜ್ಯದ ಎಲ್ಲ 31 ಜಿಲ್ಲೆಗಳಿಗೆ 4ನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ಈ ಹಿಂದೆ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಆಗಿತ್ತು ಅಂತ ನಾನು ಹೇಳಿದ್ದೆ, ಅದನ್ನು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ 31 ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ಅದೇ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಅಂದ ತಕ್ಷಣ ಪ್ರತಿಯೊಬ್ಬರ ಖಾತೆಗೆ ಅಂದ್ರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಖಾತೆಗೆಲ್ಲ ಬಂದು ಪಟಕ್ಕಂತ ಬಿದ್ದುಬಿಟ್ಟಿದೆ ಅಂತ ಅಲ್ಲ, ಒಂದೊಂದು ಜಿಲ್ಲೆಗೆ ಒಂದೊಂದು ಬಾರಿ ಹಣ ಸಂದಾಯ ಆಗ್ತದೆ. ಯಾಕಂದ್ರೆ ದಿನಕ್ಕೆ ಓನ್ಲಿ 4ರಿಂದ 5 ಲಕ್ಷ ಜನಗಳಿಗೆ ಮಾತ್ರ ಹಣವನ್ನು ಕಳಿಸೋಕೆ ಮೀನ್ಸ್ ಟ್ರಾನ್ಸ್ಫರ್ ಮಾಡೋಕೆ ಆಗೋದು. ನೀವು ಯೋಚನೆ ಮಾಡಿ, ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಒಂದೇ ದಿನ ಎಲ್ರಿಗೂ ಕೂಡ ಕಳಿಸೋಕೆ ಕಷ್ಟ ಇದೆ, ಆಗುತ್ತೆ ಅನ್ನೋದಿಲ್ಲ, ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ 100ರಷ್ಟು ಮಹಿಳೆಯರಿಗೆ 4ನೇ ಕಂತಿನ ಹಣ ಸಂದಾಯ ಆಗಬೇಕು ಅಂತ ಹೇಳಿದ್ದಾರೆ. ಜನವರಿ ಮೊದಲನೇ ವಾರವರೆಗೂ ನೀವು ಕಾಯಬೇಕು. ಶೇಕಡ 100% ಮಹಿಳೆಯರಿಗೆ ಅಂದ್ರೆ ಎಲ್ಲ ಮಹಿಳೆಯರಿಗೂ ಕೂಡ ಕ್ರೆಡಿಟ್ ಆಗಬೇಕು ಅಂತ ನೀವು ಜನವರಿ ಮೊದಲನೇ ವಾರದವರೆಗೂ ನೀವು ಕಡ್ಡಾಯವಾಗಿ ಕಾಯಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ 4ನೇ ಕಂತಿನ ಹಣ ಜಮಾ ಆಗಿದ್ರು ಕೂಡ ಒಂದು ಕಂತಿನ ಹಣವನ್ನು ಪಡೆದಿರುವವರಿಗೆ ತಾಂತ್ರಿಕ ದೋಷಗಳು ಕೂಡ ಕಾರಣ ಆಗಿರ್ಬೋದು ಅಂತ ಹೇಳಿದ್ದಾರೆ. 4ನೇ ಕಂತು ಹಣ ಮೀನ್ಸ್ ಅಂದ್ರೆ 4ನೇ ಕಂತಿನ ಹಣ ಬಂದಿರುತ್ತೆ, ಬಟ್ ಇನ್ನು ಕೂಡ ಒಬ್ಬರಿಗೆ ಒಂದೇ ಕಂತು ಹಣ ಬಂದಿಲ್ಲ ಅಂದ್ರೆ ಅವರಿಗೆ ತಾಂತ್ರಿಕ ದೋಷಗಳು ಇರ್ತವೆ. ಆದ್ರೆ 4ನೇ ಕಂತಿನ ಹಣ ಬಿಡುಗಡೆ ಆದ ನಂತರ ಅಂದ್ರೆ ಇಂದು 4ನೇ ಕಂತಿನ ಹಣ ಬಿಡುಗಡೆ ಆದ ನಂತರ ರಿಲೀಸ್ ಆದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವಿಳಂಬವಾದರೂ ಸರಿ ಮೊದಲ ವಾರದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4ನೇ ಕಂತಿನ ಹಣ ಸೇರ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ವಿಳಂಬ ಆದ್ರೂ ಕೂಡ ಪರವಾಗಿಲ್ಲ, ಬಟ್ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4ನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಸೇರುವಂತ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರೋಗೆ ಗೃಹಲಕ್ಷ್ಮಿ ಕ್ಯಾಂಪ್ ಕೂಡ ಮಾಡ್ತಾ ಇದ್ದಾರೆ. 1.17 ಕೋಟಿ ಮಹಿಳೆಯರು ರಚಿಸಿದ್ದಾರೆ. 4ರಿಂದ 5 ಲಕ್ಷ ಮಹಿಳೆಯರಿಗೆ ಹಣ ಸಂದಾಯ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಿಮ್ಗೆ ಗೊತ್ತಿರೋಗೆ ನಾನು ಕೂಡ ಹೇಳಿದ್ದೆ, ಕ್ಯಾಂಪ್ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಅದನ್ನ ಹೋಗಿ ಸರಿಪಡಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ ದಯವಿಟ್ಟು ಅಂತ ಹೇಳಿ ನಿಮಗೆ ಕೊಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಗೆ ಗೊತ್ತಿರೋಗೆ 27ರಿಂದ 29 ಡಿಸೆಂಬರ್ 27ರಿಂದ 29ರವರೆಗೂ ಪ್ರೆಸಿಡೆಂಟ್ ಕೂಡ ನಡೀತಾ ಇದೆ. ಅಲ್ಲಿ ಯಾವ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅವರು, ನೀವು ಅರ್ಜಿ ಸಲ್ಲಿಸಿದ್ರೆ ಅರ್ಜಿ, ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತೆಗೆದುಕೊಂಡೋಗು, ಹೋಗಿ 27, 28, 29 ಈ 3 ದಿನ ಟೈಮ್ ಇರುತ್ತೆ, ಅದನ್ನು ಭಾಗವಹಿಸಿ. ಇಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತರು, ಬ್ಯಾಂಕ್ ಸಿಬ್ಬಂದಿಗಳು, ಸೇವಾ ಕೇಂದ್ರ ಸಿಬ್ಬಂದಿಗಳು ಪ್ರತಿಯೊಬ್ಬರು ಕೂಡ ಈ ಕ್ಯಾಂಪಲ್ಲಿ ಇರ್ತಾರೆ. ಇದನ್ನು ನೀವು ಮಾಡೋಕ್ಕಾಗುತ್ತೆ. ಅದೇ ರೀತಿ ತಾವು ಯಾವ ಬ್ಯಾಂಕ್ ಖಾತೆಯಲ್ಲಿ ಹಣ ಬರ್ತದೆ ಅಂತ ಕಾಯ್ತಾ ಇರ್ತೀರಾ, ನಿಮಗೆ ತೊಂದರೆ ಇರುತ್ತೆ, ಈ ಕವೇಸ್ ಇರುತ್ತೆ, ಈ ರೀತಿ ಇರೋರಿಗೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಹೊಸ ಬ್ಯಾಂಕ್ ಖಾತೆ ತೆರೆಯೋದು, ರೇಷನ್ ಕಾರ್ಡ್ ಸಮಸ್ಯೆ ಇರುತ್ತೆ, ಆಧಾರ್ ಕಾರ್ಡ್ ದೂಷಿಸಿರುತ್ತೆ, ಲಿಂಕ್ ಆಗಿರಲ್ಲ, ಯಾವ ರೀತಿ ಸಮಸ್ಯೆ ಇರುತ್ತೆ ಅದನ್ನು ಕೂಡ ನೀವು ಸಾರ್ಟ್ ಔಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದುವರೆಗೆ ಯಾರಿಗೆ ಹಣ ಇರುವವರು ಅಥವಾ 1-2 ಕಂತಿನ ಹಣ ಮಾತ್ರ ಬಾಕಿ ಇರುವವರು ಹೋಗಿ ಕ್ಯಾಂಪಲ್ಲಿ ಹೋಗಿ ಅಟೆಂಡ್ ಮಾಡಿ. ಮೀನ್ಸ್ ನೀವು ಕ್ಯಾಂಪ್ ಹೋಗಿ ಅಟೆಂಡ್ ಮಾಡಿ, ನಿಮ್ಗೆ ಐಡಿಯಾ ಬರುತ್ತೆ ಏನಾಗಿದೆ, ಏನು ಇಶ್ಯೂಸ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಪದೇ ಪದೇ ನಾನು ನೋಡ್ತೀನಿ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ನ್ಯೂಸ್ ಎಲ್ಲ ಕೊಟ್ಟಿದ್ರೆ ನಮಗೆ ಆಕ್ಚುಲಿ ಬಂದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಹೋಗಿ ಒಂದು ಸಲ ನೋಡ್ಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ ಏನಾಗಿದೆ ಆಕ್ಚುಲಿ ಅಂತ, ನಿಮಗೊಂದು ಐಡಿಯಾ ಬರುತ್ತೆ ಅಂತ ಇಷ್ಟಪಡ್ತೀನಿ. ದಯವಿಟ್ಟು ಯಾರಿಗೂ ಅಮೌಂಟ್ ಬಂದಿಲ್ಲ, ಸಮಸ್ಯೆ ಇದೆ, ಅವ್ರು ಹೋಗಿ 4ನೇ ಕಂತು ಎಲ್ಲ ಕಂತು ಬಂದು 4ನೇ ಕಂತು ಮಾತ್ರ ಬಂದಿಲ್ಲ ಅಂದ್ರೆ ಅಂತವ್ರು ವೈಟ್ ಮಾಡಿ, ನಿಮ್ಗೆ ಯಾವುದೇ ಕಂತು ಬಂದಿಲ್ಲ, ಈ ರೀತಿ ಇಶ್ಯೂಸ್ ಇದೆ, ನಿಮಗೆ ತೋರಿಸ್ತಾ ಇಲ್ಲ, ಮೆಸೇಜ್ ಬರ್ತಿಲ್ಲ, ಏನೇ ಸಮಸ್ಯೆ ಇದ್ರು ನಿಮ್ದು ಅಪ್ಲಿಕೇಶನ್ದು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಪ್ರತಿ ಜೆರಾಕ್ಸ್ ಪ್ರತಿ, ಅದೇ ರೀತಿ ನಿಮ್ದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಏನೇನು ಡಾಕ್ಯುಮೆಂಟ್ ಬೇಕು, ಏನಾದ್ರು ಮೂಲ ದಾಖಲೆಗಳಿದೆ ಅದನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.